400 ಐಟಮ್ಸ್ ಓದಕ್ಕಿರಲಿ, ಮನೆ ಬಳಕೆ ಎಲ್ಲ ಇದೆ ಅದರಲ್ಲಿ. ನಾವೇನೇ ಪರ್ಚೇಸ್ ಮಾಡಿದ್ರು 10% ನಮಗೆ ಡೈರೆಕ್ಟು ಡಿಸ್ಕೌಂಟ್ ಸಿಗುತ್ತೆ. ಅದಾದಮೇಲೆ 15ನೇ ತಾರೀಕು ಒಳಗಡೆ, 10-15ನೇ ತಾರೀಕು ಒಳಗಡೆ ನಾವು ತಗೊಂಡವಾಗ 10% ಎಕ್ಸ್ಟ್ರಾ ಗಿಫ್ಟ್ ಸಿಗುತ್ತೆ. ಇಷ್ಟು ಐಟಮ್ ತಗೊಂಡ್ಮೇಲೆ 2000 ರೂಪಾಯಿ ಮೇಲೆ ಏನೇ ತಗೊಂಡ್ರು ತಿರ್ಗಿ 10-15ನೇ ತಾರೀಕು ಒಳಗಡೆ ತಗೊಂಡ್ರೆ ಅದಕ್ಕಿಂತ 10% ಎಕ್ಸ್ಟ್ರಾ ನಮಗೆ ಬೆನಿಫಿಟ್ ಬೇರೆ ಐಟಮ್ಸ್ ಫ್ರೀ ಆಗಿ ಸಿಗುತ್ತೆ ಗಿಫ್ಟ್. ಇದು ಆದ್ಮೇಲೆ ಕಂಟಿನ್ಯೂಸ್ ಆಗಿ 6 ತಿಂಗಳು ಅಥವಾ ವರ್ಷ ಮಧ್ಯದಲ್ಲಿ ಗ್ಯಾಪ್ ಇಲ್ದಿರೋ ಕಂಟಿನ್ಯೂಸ್ ನಾವು ಪರ್ಚೇಸ್ ಮಾಡ್ತಿದ್ದಾಗ ಅದಕ್ಕೆ ಲಾಯಲ್ಟಿ ಬೆನಿಫಿಟ್ ಅಂತ ಕರೀತಾರೆ. ಇವಾಗ ನಮಗೆ ಕಂಪನಿಗಳಲ್ಲಿ ಬೋನಸ್ ಏನು ಕೊಡ್ತಾರೆ ಆ ಥರ. ಇದು ಒಂದು ಡೈರೆಕ್ಟ್ ಆಗಿ ನಮ್ಗೆ ಸಿಗ್ಬೇಕಾಗಿರೋದು. ಟೋಟಲ್ ಆಗಿ ಒಂದು 50%, 45-50% ಅಷ್ಟು ಗ್ಯಾರಂಟಿ ನಮಗೆ ಬೆನಿಫಿಟ್ ಸಿಕ್ತು. 45%ವರೆಗೂ ಸಿಗುತ್ತೆ. ಇದಾದ ನಂತರ ನಾವು ನಮ್ಮ ಫ್ರೆಂಡ್ ಸರ್ಕಲ್ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದಾಗ 4 ಗ್ರೂಪ್ ಮಾಡಿದ್ದೀವಿ ಅಂದರೆ ಅವ್ರು ಇದೇ ಥರ ನಾವು ಪರ್ಚೇಸ್ ಮಾಡ್ತಿದ್ದಾಗ ಅವ್ರದ್ರಲ್ಲಿ ನಮಗೆ ಲಾಯಲ್ಟಿ ಬೆನಿಫಿಟ್ ಸಿಗುತ್ತೆ. ಅವ್ರು ಪರ್ಚೇಸ್ ಮಾಡಿದ್ರಲ್ಲಿ ನಮಗೂ ಸಿಗುತ್ತೆ, ನಮ್ಮದು ನಮಗೂ ಸಿಗುತ್ತೆ. ಆಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ಗ್ರೇಡಿಂಗ್ ಹೋಗ್ತದೆ. ಅದು ಯಾರು ಬಂದಿಲ್ಲ ಮೇಡಮ್, ನನ್ನೊಂದು ದೊಡ್ಡ ಕತೆ ಅದಲ್ಲ. ನಾನೇ ನನ್ನ ಕಾಲು ಎತ್ಕೊಂಡು ಒಂದು ಜನದ ಕಡೆಯಲ್ಲಿ ಹೋಗಿದ್ದಾನು. ಯಾರು ಬಂದ ಎಲ್ಲ ಬರೋ ಫೋಟೋ ತೆಗಿಯ ಯಾರು ಬಂದಿಲ್ಲ ಅಂತ ಅದಕ್ಕೆ ನನ್ನ ಮಗ ಟಿವಿಲೆಲ್ಲ ಅವಾಗ ಹೈಲೈಟ್ ಮಾಡ್ಬಿಟ್ಟಿದ್ರು, ಅನಾಥ ಹುಡುಗ ಹಿಂಗ್ ಬಿದ್ಬಿಟ್ಟವನ್ನೇ ಹಂಗಾಗಿದೆ ಹಿಂಗಾಗಿದೆ ಅಂತ. ಅಲ್ಲಿ ಹಾಸ್ಪಿಟಲ್ ಹತ್ರ ಎತ್ತಿದ್ರಿ ಸರ್ ನಿಮ್ಗೆ ಹಿಂಗಾಗಿದೆ ಅಂತ, ಹೋಗ್ಬಿಡ್ರಿ ಬೈಕ್ ತೆಸ್ತೇ ಬಿಡ್ತೀನಿ ಅಂತ ಅಲ್ಲಿ ಇದೆ. ಒಳ್ಳೇದಾಗ್ಲಿ. ಫಸ್ಟ್ ಹೇಳಿದ್ನಲ್ಲ ಕ್ಯಾಬ್ ತಿಂಗಳಿಗೆ 93,000.